ಡಿಸ್ಟೆನ್ಸ್ ಮಾಡಿದ್ದು ಮತ್ತೆ ಇದ್ರ ನೀಟ್ ಮಾಡಿದ ಉದ್ದೇಶ ಏನಂದ್ರೆ ಗಿಡದ ನೀಟು, ಅದೇ ಕಲ್ಟಿವೇಶನ್ ಪ್ರಾಬ್ಲಮ್ ಆಗಬಾರದು. ಗಿಡದ ನೀಟೇ ಇದೆ ನೋಡಿ, ಒಂದ್ಸಲಿ ಡಿಸ್ಟೆನ್ಸ್ ನೋಡ್ಕೊಂಡು ನೋಡಿ ಸರ್. ಈಗ ನೀವು ನೋಡ್ತಿದ್ರಲ್ಲ, ಇದು ಸ್ಟ್ರೈಟ್ ಲೈನ್ಗೆ ಬರಬೇಕು ಹೊರತು ಆಚೆ ಈಚೆ ಹೋಗಬಾರ್ದು. ಈ ನಾಲ್ಕು ಕಡೆನೂ ಕೂಡ ಎಕ್ಸಾಕ್ಟ್ ಫಿನಿಶಿಂಗ್ ಬರಬೇಕು. ಇದು ಫುಲ್ ಕಂಟ್ರೋಲ್ ಇದೆ, ಇದರಲ್ಲಿ ಪೈಪಲ್ಲಿ ನೀರು ಬರ್ತಾ ಇದೆ, ಇದರಲ್ಲಿ ಕ್ಯಾಪಲ್ಲಿ ನೀರು ಬರ್ತಾ ಇಲ್ಲ. ಇದನ್ನು ಸ್ವಲ್ಪ ಹಿಂಗೆ ಥ್ರೆಡ್ ಫ್ರೀ ಮಾಡಿದಾಗ ನೀರು ಬಂತು, ಇನ್ನೂ ಸ್ವಲ್ಪ ಫ್ರೀ ಮಾಡಿದಾಗ ಜಾಸ್ತಿ ನೀರು ಬಂತು. ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಪ್ರತಿಯೊಂದು ಗಿಡದಲ್ಲೂ ಕೂಡ. ಈ ಥರ ಅಡ್ಜಸ್ಟ್ ಮಾಡೋಕ್ಕು ಇಲ್ಲಿ ಡಿವೈಡ್ ಆಗಿ ಬರೋದಕ್ಕಿಂತ ಅದೇ ಪ್ರೆಷರ್ ಇಲ್ಲಿ ಬಂದಾಗ ಇಲ್ಲಿ ಡಿವೈಡ್ ಆದರೆ, ಸೊ ಅವಾಗ ಏನಾಗುತ್ತೆ, ಈಕ್ವಲ್ ಆಗಿ ಲಾಸ್ಟ್ ಪಾಯಿಂಟ್ವರೆಗೂ ನೀರು ಚೆನ್ನಾಗಿ ಹೋಗುತ್ತೆ. ಪ್ಯೂರ್ ಖಾಲಿ ಜಮೀನ್ ಲ್ಯಾಂಡ್ ನಮಗೆ ಕೊಟ್ಟರೆ ಸಾಕು, ನಾವು ಎ ಟು ಝಡ್ ವರ್ಕ್ ಮಾಡ್ಕೊಡ್ತೀವಿ. ಅದರಲ್ಲಿ ಡ್ರಿಪ್ಪಿಂದ ಇರಿಗೇಷನಿಂದು ಬಂತು, ಗಿಡ ಹಾಕಿದ್ದು ಬಂತು, ಪ್ರತಿಯೊಂದನ್ನು ಸಹ ಮಾಡಿಬಿಟ್ಟು ನೀರು ಆಚೆ ತರಿಸಿ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರು ಹೋಗುತ್ತೆ ಪ್ಲಾನಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿರ್ತೀನೋ ಅದೇ ಥರ ಎಕ್ಸಿಕ್ಯೂಷನ್ ನಾನು ಮಾಡಿ ತೋರಿಸ್ತೇನೆ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಸೊ ಅಡಿಕೆ ತೋಟಕ್ಕೆ ಡ್ರಿಪ್ ಎಲ್ಲ ಮಾಡ್ಕೊಡ್ತಾ ಇದ್ದೀರಾ ನೀವು? ಹೌದೌದು. ಸೊ ನಿಮ್ಮ ಹೆಸರು ಹಾಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ, ಯಾವ ರೀತಿ ಡ್ರಿಪ್ ಮಾಡ್ಕೊಡ್ತೀರ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡಿ. ನನ್ನ ಹೆಸರು ಬಂದ್ಬಿಟ್ಟು ಸ್ವಾಮಿ ಟೀಕೆ ಅಂತ, ನಮ್ಮ ಊರು ಬಂದ್ಬಿಟ್ಟು ಚನ್ನಗಿರಿ ತಾಲೂಕಿನವರು ನಾವು, ಅಂದರೆ ನಮ್ಮೂರು ಕೊಂಡದಳ್ಳಿ, ಸಂತೆಬೆನ್ನೂರು ನಿಯರ್ ಕೊಂಡದಳ್ಳಿ ಅಂತ ಹೇಳಿ. ನಮ್ಮದು ಬೇಸಿಕ್ಕಾಗಿ ಇದೆ, ಪ್ಲಾಂಟೇಷನ್ ಮಾಡೋದು ವಿತ್ ಡ್ರಿಪ್ ಇರಿಗೇಷನ್ನ ಪರ್ಫೆಕ್ಟಾಗಿ ಮಾಡಿಕೊಡೋದು ಅಂತ ಹೇಳ್ಬಿಟ್ಟು ನಾವು ಮಾಡಿಕೊಡ್ತಾ ಇರ್ತೀವಿ. ಯೂಶ್ವಲಿ ನಾರ್ಮಲಾಗಿ ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ, ಎಲ್ಲರೂ ಒಂದು ರೇಟ್ ಫಿಕ್ಸ್ ಮಾಡಿಕೊಂಡು ಅವ್ರದೇ ಆದಂಥ ಐಡಿಯಾಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಬಟ್ ಈ ನಮ್ಮಲ್ಲಿ ಏನಿದೆ ಅಂದರೆ, ಒಂದು 8-10 ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಿಪ್ ಇರಿಗೇಷನ್ಸ್ಗಳಿರ್ತದೆ. ಸೊ ನಿಮ್ಮ ಬಡ್ಜೆಟ್ಗೆ ಯಾವುದು ಮ್ಯಾಚ್ ಆಗ್ತದೆ, ನಿಮಗೆ ಯಾವುದು ಡೈಜೆಸ್ಟ್ ಆಗುತ್ತೆ, ಸೊ ನೀವು ಯಾವುದರಲ್ಲಿ ಸ್ಯಾಟಿಸ್ಫೈಡ್ ಆಗ್ತೀರಿ, ಓಕೆ, ಆ ಬಡ್ಜೆಟ್ಗೆ ನಾವು ಮ್ಯಾಚ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಪ್ಲಾನ್ಗಳನ್ನ ಕೊಡ್ತೀವಿ. ನಿಮಗೆ ಯಾವ್ದು ಪ್ಲಾನ್ ಓಕೆ ಅನಿಸುತ್ತೆ, ನಿಮ್ಮ ಬಡ್ಜೆಟ್ಗೆ ಯಾವುದು ಮ್ಯಾಚ್ ಆಗುತ್ತೆ, ಸೊ ಅದಕ್ಕೆ ನೀವು ಸ್ಟಿಕ್ ಆನ್ ಆದ್ರಿ ಅಂದರೆ ನಾವು ವರ್ಕ್ ಕಂಪ್ಲೀಟ್ ಕೊಡ್ತೀವಿ. ಸರ್ ಹೇಳಿ, ಈಗ ಇಲ್ಲಿ ಏನು ಕೆಲಸ ಮಾಡ್ತಿರೋದು? ಈಗ ಫೋರ್ ವೇ ಹಾಕಿದ್ರಲ್ಲ, ಸೊ ಇಲ್ಲೊಂದು ಗೇಟ್ ಕಾಣುತ್ತೆ, ಅಲ್ಲೊಂದು ಗೇಟ್ ಮಾಡ್ತಾ ಇದ್ದಾರೆ. ಸರ್ ಉದ್ದೇಶ ಏನು ಅಂದರೆ, ಇದು ಮೇನ್ ಲೈನ್ ಕನ್ಸಿಡರ್ ಮಾಡಿದರೆ ಇಲ್ಲಿ ಫೋರ್ ವೇ ಮಾಡಿದ ಉದ್ದೇಶ, ಸೊ ಅಲ್ಲೊಂದು ಗೇಟ್ ಕಂಟ್ರೋಲರ್ ಮಾಡಬೇಕು. ಸೊ ಈ ಗೇಟ್ ಆನ್ ಮಾಡಿದರೆ ಮೀನ್ಸ್ ಅಲ್ಲಿ ಹೋಗ್ಬಿಟ್ಟು ನಾವು ಗೇಟ್ ಆನ್ ಮಾಡಬೇಕು, ಸಣ್ಣವು ಈ ಎರಡು ಗೇಟನ್ನು ನಾವು ಅಲ್ಲಿ ಹೋಗಿ ಆನ್ ಮಾಡೋದಕ್ಕಿಂತ ಇಲ್ಲ ಕಂಟ್ರೋಲರ್, ಮೇನ್ ಕಂಟ್ರೋಲರ್ ಮಾಡಿದ್ದೀವಿ. ಸೊ ಇಲ್ಲಿ ಮೇನ್ ಕಂಟ್ರೋಲ್ ಮಾಡಿದರೆ ಇಮಿಡಿಯೇಟಾಗಿ ಇದು ಕಟ್ ಮಾಡಿದ ತಕ್ಷಣ, ಸೊ ಇದು ಬಂದಾಗ್ಬಿಡುತ್ತೆ, ಇದು ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅಲ್ಲಿ ನೀರು ಹೋಗುತ್ತೆ, ಸೊ ಎಲ್ಲ ಗಿಡಗಳಿಗೂ ಸಹ ನೀರು ಸಫಿಷಿಯೆಂಟಾಗಿ ಹೋಗುತ್ತೆ. ಸೊ ಈ ಥರದ್ದು ಒಂದೊಂದು ಗೇಟ್ಗೆ ಒಂದೊಂದು ಗೇಟ್ ವಾಲ್ಗಳನ್ನ ಇಲ್ಲಿ ಕಂಟ್ರೋಲ್ ಮಾಡಿದ್ದೀವಿ, ಯಾಕೆಂದರೆ ಇದು ದಾರಿ ಇದೆ, ದಾರಿಲೇ ಬಂದ್ಬಿಟ್ಟು ಅವರು ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಕಟ್ ಮಾಡಿ ಆಚೆ ಹೋಗೋತಾರ. ರೋಡ್ ಮಾಡ್ಕೊಳ್ಳೋದ್ರಿಂದ ನೀವು ಈಗ ರೋಡ್ ಪಕ್ಕದಲ್ಲೇ ಗೇಟ್ ಇಲ್ಲ ಅಂತ ಮಾಡಿದ್ರೆ? ಹೌದೌದೌದು, ಆ ಇಂಟೆನ್ಷನ್ನಲ್ಲಿ ಈ ಥರ ಎರಡು ಕಡೆಗೂ ಗೇಟ್ಗಳನ್ನು ಮಾಡಿಕೊಟ್ಟಿದ್ದೀವಿ. ಸೊ ಈ ಥರ ಮಾಡೋದ್ರಿಂದ ಏನು ಬೆನಿಫಿಟ್ ಏನಪ್ಪ ಅಂತಂದರೆ, ಸೊ ಈಸಿಯಾಗಿ ಬಂದು ಇಲ್ಲೇ ಆಪ್ರೇಟ್ ಮಾಡ್ಬೋದು, ಅಲ್ಲಿಂದ ಹೋಗೋದಕ್ಕಿಂತ ಮ್ಯಾನ್ ಪವರ್ನ ರೆಡ್ಯೂಸ್ ಮಾಡಲಿಕ್ಕೆ ಈಸಿ ಮೇಂಟೆನೆನ್ಸ್ಗೆ ಅಂತ ಈ ಥರ ಒಂದು ಪ್ಲಾನ್ ಮಾಡಿರೋದು. ಇದು ಒಂದು ಗೇಟ್ ಮಾಡಿದ್ರಲ್ಲ ಅಲ್ಲಿ, ಎಷ್ಟು ಗಿಡಕ್ಕೆ ನೀರು ಹೋಗುತ್ತೆ ಸರ್? ಈಗ ಒಂದು ಗೇಟ್ ವಾಲ್ ಆನ್ ಮಾಡಿದ್ರೆ, ಈ ಗೇಟ್ ವಾಲಿಗೆ ಅಂದ್ರೆ ಈ ಒಂದು ಸೈಡ್ ಓಪನ್ ಮಾಡಿದಾಗ 50 ಗಿಡಕ್ಕೆ ಹೋಗುತ್ತೆ, ಇದಕ್ಕೆ 50 ಗಿಡಕ್ಕೆ ಹೋಗುತ್ತೆ. ಸೊ ಎರಡರದ್ದು ಮೇನ್ ಕಂಟ್ರೋಲರ್ ಇದನ್ನ ಮಾಡಿದ್ದೀವಿ. ಸೊ 2 ಇಂಚಿನ ಕಂಟ್ರೋಲರ್ ಇರೋದ್ರಿಂದ, ಸೊ 100 ಗಿಡಕ್ಕೆ ಕವರ್ ಆಗುತ್ತೆ, 100 ಗಿಡಕ್ಕೆ ಕವರ್ ಆಗುತ್ತೆ. ಸೊ ಎರಡು ಗೇಟನ್ನು ಕಂಟ್ರೋಲ್ ಮಾಡೋದಕ್ಕೆ ಮೇನ್ ಕಂಟ್ರೋಲರ್ ಈಸಿ ಮೇಂಟೆನೆನ್ಸ್ಗೆ ಅಂತ ಎಕ್ಸ್ಟ್ರಾ ಮಾಡ್ಕೊಡ್ತಾ ಇರೋದು. ಸರ್ ಇದೀಗ ಎರಡು ಗೇಟ್ ಹಾಕಿದ್ರೆ ಮತ್ತೆ ಒಂದು ಕ್ಯಾಪ್ ಹಾಕಿದ್ರೆ, ಸೊ ಏನು ಉದ್ದೇಶ ಮತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸರ್ ಅಂದರೆ ಇದು ಬಂದ್ಬಿಟ್ಟು ಮೇನ್ ಲೈನಿಂದ ಬಂದಿರತಕ್ಕಂಥ ಡೆಲಿವರಿ ಲೈನ್ಗಳಿಗೆ, ಸೊ ಇದು ಬೋರ್ವೆಲಿಂದ ಕನೆಕ್ಷನ್ನು ಥ್ರೂ ಈ ಥರ ಬಂದಿರುತ್ತೆ. ಸೊ ಇಲ್ಲಿಂದ ಬಂದು ಕನೆಕ್ಷನ್ ಆಗಿ, ಸೊ ಇಲ್ಲಿ ಎಲ್ಬೋ ಎತ್ಕೊಂಡು ಕನೆಕ್ಟ್ ಮಾಡಿರ್ತೀವಿ, ಕೆಳಗಡೆ ಒಂದು ಎಲ್ಬೋ ಹಾಕಿ ಕನೆಕ್ಟ್ ಮಾಡಿರ್ತೀವಿ, ಫೋರ್ ವೇ ಹಾಕಿರ್ತೀವಿ. ಸರ್ ಇಲ್ಲಿ ಬನ್ನಿ, ಸರ್ ಇಲ್ಲಿ ಬನ್ನಿ, ಇಲ್ಲಿಂದ ಬೋರ್ವೆಲಿಂದ ಸೆಂಟ್ರ್ ಪಾಯಿಂಟಿಂದ ಕನೆಕ್ಟ್ ಇದೆ. ಸೊ ಅಲ್ಲಿ ನಿಮಗೆ 2.5 ಇಂಚಿನ ಮೇನ್ ಲೈನ್ ತೋರಿಸಿದ್ನಲ್ಲ, ಸೊ ಆ ಮೇನ್ ಲೈನಿಂದ ಬಂದಿರತಕ್ಕಂಥ ನೀರು ಇಲ್ಲಿ 2 ಇಂಚಿಗೆ ಡಿವೈಡ್ ಮಾಡಿರ್ತೀವಿ ಸಬ್ ಲೈನಿಗೆ. ಸೊ 2 ಇಂಚಿಗೆ ಡಿವೈಡ್ ಮಾಡಿ ಇಲ್ಲಿ 2 ಎಲ್ಬೋ ಹಾಕ್ತೀವಿ. ಉದ್ದೇಶ ಏನಪ್ಪ ಅಂತಂದರೆ, ಸೊ ಈ ಟ್ರೆಂಚಲ್ಲೇ ನಾವು ತೊಗೊಂಬರೋದ್ರಿಂದ, ಸೊ ಇಲ್ಲಿ ಅಡಿಕೆ ಗಿಡದ ರೂಟ್ಸ್ಗಳು ಇರ್ತದಲ್ಲ, ಸೊ ಅಡಿಕೆ ಗಿಡದ ಮೇಲೆ ಬರಬಾರ್ದು, ಸ್ವಲ್ಪ ಗ್ಯಾಪ್ ಇದ್ದರೆ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಡ್ಯಾಮೇಜ್ ಆದಾಗ, ಸೊ ಅದನ್ನು ನೀವು ಆಪ್ರೇಟ್ ಮಾಡ್ಕೋಬೋದು ಈಸಿಯಾಗಿ. ಸೊ ಆ ಒಂದು ಇಂಟೆನ್ಷನ್ಗೋಸ್ಕರ ಸೈಡಲ್ಲಿ ತೊಗೊಂಬರ್ತೀವಿ, ಇಲ್ಲಿ ಒಂದು ಎಲ್ಬೋ ಎಕ್ಸ್ಟ್ರಾ ಹಾಕ್ತೀವಿ. ಸೊ ನೀವು ಇದನ್ನೇ ಎಕ್ಸ್ಟ್ರಾ ಹಾಕೊಂಡು ಡೈರೆಕ್ಟಾಗಿ ಮಾಡಿದರೆ ಮಾಡ್ಬೋದಿತ್ತು, ಬಟ್ ಈ ಕಡೆಗೆ ಹೋದಾಗ ಕಲ್ಟಿವೇಟ್ ಮಾಡಬೇಕಾದ್ರೆ, ಸೊ ಇದು ಕಲ್ಟಿವೇಷನ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಗೇಟ್ ಮೇಲೆ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಈಗ ಸ್ವಲ್ಪ ಕಸ ಬೆಳೆದಿರುತ್ತೆ, ಸೊ ಟ್ರ್ಯಾಕ್ಟರಿ ಆಪ್ರೇಟರ್ ಏನು ಮಾಡ್ತಾನೆ, ಆಚೆ ಹೋಗಬೇಕು ಅಂತಂದಾಗ ಇಮಿಡಿಯೇಟಾಗಿ ಮುಂದೆ ಹಿಂದೆ ನೋಡಬೇಕಾದ್ರೆ, ಸೊ ವಾಲ್ವ್ ಮೇಲೆ ಹೋಯಿತು ಅಂದರೆ
ಇದನ್ನು ರೆಡಿ ಮಾಡಲಿಕ್ಕೆ ಮತ್ತೆ ಒಂದು 2000 ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ. ಇಷ್ಟು ಡಿಸ್ಟೆನ್ಸ್ ಮಾಡಿದ್ದು ಮತ್ತೆ ಇದರ ನೀಟ್ ಮಾಡಿದ್ದು ಉದ್ದೇಶ ಏನು ಅಂದರೆ ಗಿಡದ ನೀಟು, ಅದೇ ಕಲ್ಟಿವೇಷನ್ ಪ್ರಾಬ್ಲಮ್ ಆಗಬಾರ್ದು. ಗಿಡದ ನೀಟೇ ಇದೆ ನೋಡಿ, ಒಂದ್ಸಲ ಡಿಸ್ಟೆನ್ಸ್ ನೋಡ್ಕೊಂಡು ನೋಡಿ ಸರ್. ಈಗೇನು ನೀವು ನೋಡ್ತಿದ್ದೀರಲ್ಲ, ಇದು ಸ್ಟ್ರೈಟ್ ಲೈನ್ಗೆ ಬರಬೇಕು, ಹೊರತು ಆಚೆ ಈಚೆ ಹೋಗಬಾರ್ದು. ನಮ್ದು ವರ್ಕ್ ಏನಪ್ಪ ಅಂದರೆ ಒಂದು ಇಂಚ್ ಆ ಕಡೆನೂ ಹೋಗ್ಬಾರ್ದು, ಒಂದು ಇಂಚ್ ಈ ಕಡೆನೂ ಬರಬಾರ್ದು. ಪರ್ಫೆಕ್ಷನ್ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೇವೆ. ಅದರಲ್ಲಿ ಎಕ್ಸಾಂಪಲ್ ನೋಡಿ ಸರ್, ಇಲ್ಲಿ ನೋಡಿ, ಕೆಲವೊಬ್ಬರು ಡಿಸ್ಟೆನ್ಸ್ ಮ್ಯಾಚ್ ಮಾಡಲ್ಲ ಇದನ್ನು. ಈ ನಾಲ್ಕು ಕಡೆನೂ ಕೂಡ ಎಕ್ಸಾಕ್ಟ್ ಫಿನಿಷಿಂಗ್ ಬರಬೇಕು. ಎಕ್ಸಾಕ್ಟ್ ಫಿನಿಷಿಂಗ್ನ ಯಾರೂ ಕೊಡಲ್ಲ. ಕಾಣಿಸ್ತಿದೆಯಾ ಸರ್ ನಿಮಗೆ? ಸೊ ಡಿಸ್ಟೆನ್ಸ್ ಎರಡೂ ಒಂದು ಒಬ್ಬೊಬ್ಬರು ಏನು ಮಾಡ್ತಾರೆ ಗೊತ್ತಾ, ಡಿಸ್ಟೆನ್ಸ್ ಏನು ಕೊಡ್ಬೇಕು ಸರ್? ಡಿಸ್ಟೆನ್ಸ್ ಕೊಡೋದ್ರಿಂದ ಏನಿಲ್ಲ ಸರ್, ನೀಟ್ನೆಸ್ ಅನ್ನೋದಕ್ಕೆ ಪರ್ಫೆಕ್ಷನ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ವರ್ಕ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸುಮ್ಮನೆ ಈಗ ನೋಡಿ ಸರ್, ಇಲ್ಲಿಂದ ಇಲ್ಲಿ ಗೇಟ್ ಆಗಿದ್ರು ಕೂಡ ನೀರು ಹೋಗುತ್ತೆ, ಗಿಡಗಳಿಗೆ ಈಸಿಯಾಗಿ ನೀರು ಹೋಗುತ್ತೆ, ಹೋಗಲ್ಲ ಅಂತ ಹೇಳಲ್ಲ. ಬಟ್ ಏನಪ್ಪ ಅಂದರೆ ಇದನ್ನು ಡಿಸ್ಟೆನ್ಸ್ ಮಾಡೋದ್ರಿಂದ ಡೀಸೆಂಟಾಗಿ ಕಾಣುತ್ತೆ. ಇದು ಫೋರ್ ವೇ ಅಂತಾರೆ, ಎರಡರಿಂದ ಒಂದು ಕಾಲ್ಗೆ ಫೋರ್ ವೇ ಮೀನ್ಸ್ ಎರಡ್ ಇಂಚಿನ ಸ್ಟ್ರೈಟ್ ಪೈಪ್ಗೆ ಒಂದು ಕಾಲ್ ಹಾಫ್ ಪೈಪ್ಗೆ ಕನೆಕ್ಟ್ ಮಾಡ್ತೇವೆ, ಸರಿನಾ? ಸೊ ಈ ಕಡೆ ಈ ಕಡೆ ಒಂದು ಕಾಲ್ ಬರುತ್ತೆ, ಈ ಕಡೆ ಈ ಕಡೆ ಎರಡ್ ಇಂಚಿನ ಬರುತ್ತೆ. ಸೊ ಎರಡ್ ಇಂಚಿನ ಮೈನ್ ಕನೆಕ್ಷನ್ ಮಾಡ್ಕೊಂಡಾಗ ಇದು ಡಿಲಿವರಿ ಲೈನ್ ಅಂತಾರೆ ಇದಕ್ಕೆ, ಇದು ಮೈನ್ ಲೈನ್ಗೆ ಡಿಲಿವರಿ ಲೈನ್ ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಡಿಲಿವರಿ ಲೈನ್ಗೆ ಒಂದು ನಾವು ಗೇಟ್ ವಾಲ್ಗಳು ಫಿಟ್ ಮಾಡ್ಕೊಳ್ತೀವಿ, ಆಚೆ ಒಂದು ಈಚೆ ಒಂದು. ನೋಡಿ ಸರ್, ಇದು ಈ ಕಡೆನೇ ಬರುತ್ತೆ, ಇದು ಈ ಕಡೆನೇ ಬರುತ್ತೆ, ಮೀನ್ಸ್ ಇದು ಡೀಸೆಂಟ್ ಆಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ. ಸೊ ಅದಾದ್ಮೇಲೆ ಮೇಲ್ಗಡೆ ಕ್ಯಾಪ್ ಹಾಕಿರೋ ಉದ್ದೇಶ ಏನು ಹೇಳಿ ಸರ್? ಇದನ್ನ ಪ್ರೆಸ್ ಕ್ಯಾಪ್ ಅಂದ್ರೆ ಈಸಿ ಕ್ಯಾಪ್ ಹಾಕ್ಬಿಟ್ಟು ಕ್ಲೋಸ್ ಮಾಡಬಹುದು. ಸೊ ಕ್ಲೋಸ್ ಮಾಡಿದಾಗ ಇಲ್ಲಿ ಆಚೆ ನೀರು ಬರಲ್ಲ. ಸೊ ಇನ್ ಏನು ಕರು ಆ ನೀರು ಹಾಸ್ಲಿಕ್ಕೆ ಹಾಯಿಸ್ಲಿಕ್ಕೆ ಏನಾದ್ರು ಬೇರೆ ಬೆಳೆಗೆ ಬೇಕು ಅಂದಾಗ ಸೊ ಇದನ್ನ ರಿಮೂವ್ ಮಾಡ್ಕೋಬಹುದು. ಇದು ಥ್ರೆಡೆಡ್ ಕ್ಯಾಪ್, ಇದನ್ನ ರಿಮೂವ್ ಮಾಡ್ಕೊಳೋದ್ರಿಂದ ಸೊ ಇಲ್ಲಿ ನೀವು ಒಂದು ಥ್ರೆಡೆಡ್ ಎಲ್ಬೋ ತಗೊಂಡು ಎಲ್ಲಿ ಬೇಕಲ್ಲಿ ನೀರು ಹಾಸ್ಕೋಬಹುದು. ಆಮೇಲೆ ಅದ್ರಿಗೆ ಕಸ ಕಡ್ಡಿ ಏನಾದ್ರು ಬಂದ್ರು ಅಲ್ಲಿ ತೆಗೆದ್ರೆ ಆರಾಮಾಗಿ ಆಚೆ ಬರ್ತದೆ, ಇದರಿಂದ ಇದೊಂದು ಬೆನಿಫಿಟ್ ಇರುತ್ತೆ. ಸೊ ನೆಕ್ಸ್ಟ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್, ಈ ಕಡೆ ಹೋಗಿದೆಲ್ಲ ಒಂದು ಕಾಲ ಒಂದು ಮುಖದ ಸರ್? ಇದು ಒಂದು ಕಾಲ್ ಗೇಟ್ ವಾಲ್ವ್. ಸೊ ಒಂದು ಕಾಲ್ ಗೇಟ್ ವಾಲ್ವಿಂದ ಇದು ಕೃಷಿಕ ಗೇಟ್ ಸರ್. ಇದು ಈ ಗೇಟ್ ಹಾಕೋ ಉದ್ದೇಶ ಏನು ಅಂತಂದ್ರೆ ಇದು ಸ್ವಲ್ಪ ಕ್ವಾಂಟಿಟಿ ಲೈಫ್ ಚೆನ್ನಾಗಿ ಬರುತ್ತೆ. ಸೊ ಆ ಒಂದು ಇಂಟೆನ್ಷನಿಗೆ ಹಾಕ್ತಿವಿ. ಸೊ ಇಲ್ಲಿಂದ ನೀರು ಪಾಸ್ ಆಗಿದ್ದು ಏನಾಗುತ್ತೆ ಅಂದ್ರೆ ಮೂರು ಪಾಯಿಂಟ್ಗೆ ಹೋಗ್ತದೆ, ಮೂರು ಲೈನಿಗೆ. ಒಂದು ಗೇಟಿಂದ ಮೂರು ಪಾಯಿಂಟ್ಗೆ ಹೋಗುತ್ತೆ, ಮೂರು ಲೈನಿಗೆ ಹೋಗುತ್ತೆ. ಮೂರು ಲೈನಿಗೆ ಹೋಗೋದ್ರಿಂದ ಒಂದೊಂದು ಲೈನಲ್ಲಿ ಈ ಸೈಡ್ ಆರ್ ಗಿಡ, ಈ ಸೈಡ್ ಆರ್ ಗಿಡಕ್ಕೆ, ಆರ್ ಗಿಡಕ್ಕೆ ಮಾತ್ರ ಹೋಗುತ್ತೆ. ಈ ಸೈಡ್ ಆರ್ ಗಿಡಕ್ಕೆ ಮಾತ್ರ ಹೋಗುತ್ತೆ, ಈ ಸೈಡ್ ಆರ್ ಗಿಡಕ್ಕೆ ಮಾತ್ರ ಹೋಗುತ್ತೆ. ಅಂದ್ರೆ ಒಂದು ಸೈಡ್ ಒಂದು ಲೈನಲ್ಲಿ 12 ಗಿಡಕ್ಕೆ ಹೋಗುತ್ತೆ. ಹೌದು, ಈ ಸೈಡ್ ಆರ್ ಗಿಡ, ಆ ಸೈಡ್ ಆರ್ ಗಿಡ, ಒಟ್ಟು 12 ಗಿಡಕ್ಕೆ ಹೋಗುತ್ತೆ. ಸೊ ಒಂದು ಗೇಟಲ್ಲಿ ಎಷ್ಟು ಆಗುತ್ತೆ ಟೋಟಲ್? ಹಂಗಾದ್ರೆ ಅಂದ್ರೆ ಮೂರು ಅಂದ್ರೆ 36 ಗಿಡಕ್ಕೆ ಹೋಗುತ್ತೆ ಸರ್. ಒಂದು ಗೇಟ್ ಒಂದು ಗೇಟ್ ಆನ್ ಮಾಡಿದ್ರೆ 36. ಸೊ 36 ಗಿಡಕ್ಕೆ ಹೋಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಸೊ ಇನ್ನ ನೀರು ಪ್ರೆಷರ್ ಇದ್ರೆ ಜಾಸ್ತಿ ಮಾಡಬಹುದು, ಏನಕ್ಕೆ ನಾವು 36 ಗಿಡಕ್ಕೆ ಮಾಡ್ಕೋಬೇಕು, ಹೆಂಗೆ ಅದು ಅಂದ್ರೆ ಸರ್? ಈಗ ಇವತ್ತು ನೀರಲ್ಲಿ ನಾವು ಸಾವುಕಾರರಾಗಿರ್ತೇವೆ, ಮೀನ್ಸ್ ಅಂದ್ರೆ ನಮಗೆ ಸಫಿಷಿಯಂಟ್ ನೀರಿದೆ, ಎರಡರಿಂದ ಮೂರು ಬೋರ್ವೆಲ್ಗಳು ಚೆನ್ನಾಗಿ ಹೊಡಿತಾ ಇರುತ್ತೆ. ಸೊ ಆದ್ರಿಂದ ನಾವೇನ್ ಮಾಡ್ತೀವಿ, 10 ಪಾಯಿಂಟ್ ಮಾಡ್ಕೋಬಹುದು. ಬಟ್ ಇನ್ ಫ್ಯೂಚರ್ ಅಲ್ಲಿ ನೀರು ಕಡಿಮೆ ಆಗುತ್ತೆ. ಸೊ ಇನ್ ಕೇಸ್ ಅಲ್ಲಿ ನಮಗೆ 1 ಕಾಲಿಂಚ್ ನೀರು ಸಿಕ್ತು ನಮ್ಮಲ್ಲಿ, ಸೊ 1 ಕಾಲಿಂಚ್ ನೀರಲ್ಲಿ ನಮಗೆ ಒಂದು ಗೇಟ್ ವಾಲ್ವಾರ ನನಗೆ ಸಫಿಷಿಯಂಟ್ ಆಗಿ ನೆನಿಬೇಕು. ಉದ್ದೇಶ ಚೆನ್ನಾಗಿದೆ. ಏನಂದ್ರೆ ಸೊ ಈಗ ಗೇಟ್ ಜಾಸ್ತಿ ಇದ್ರೂ ಸಮಸ್ಯೆ ಇಲ್ಲ, ಹೌದು, ನೀರು ಕಡಿಮೆ ಆದಾಗ ತುಂಬಾ ಅನುಕೂಲ ಆಗುತ್ತೆ. ಹಾ ಹೌದು, ಅವಾಗ ನಾವು ರಿಪೇರ್ ವರ್ಕ್ ಮಾಡೋದಕ್ಕಿಂತ ಈಗಲೇ 10,000 ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಫ್ಯೂಚರ್ ಅಲ್ಲಿ ನಮಗೆ ರಿಸ್ಕ್ ಅನ್ನೋದು ಇರಲ್ಲ. ಸೊ ಟೆನ್ಷನ್ ಇರಲ್ಲ, ಫ್ರೀ ಮೈಂಡ್ ಅಲ್ಲಿ ನಾವು ವರ್ಕ್ ಮಾಡ್ಕೋಬಹುದು ಅಷ್ಟೇ. ಸೊ ಇದು ಟೀ ಕಲರ್ ಹಾಕಿ ಮೇಲೆ ಎತ್ಕೊಂಡಿದ್ರ ಒಂದು ಕಾಲದ? ಹೌದು ಸರ್. ಹೌದು. ಕ್ಯಾಪ್ ಏನ್ ಸರ್, ಅದು ಯಾವ ರೀತಿ ಸರ್? ಇದು ಏನು ಅಂತಂದ್ರೆ ಇದನ್ನ 1/4 ಇಂಚ್ಗೂ ಸಹ ಮಾಡಬಹುದು ಸರ್. ಈ ಪಾಯಿಂಟ್ ಅನ್ನ ನಾವು 1/4ಗೆ ಅಂದ್ರೆ ಇದು 1 ಕಾಲ್ರಿಂದ 1/4ಗೆ ಎತ್ಕೊಂಡು ಮಾಡಬಹುದು. ಸೊ ಅದು ಮಾಡೋದು ಬೇಡ, ಡೈರೆಕ್ಟ್ ಆಗಿ ಇದು 1 ಕಾಲ್ರದೇ ಮಾಡಿದ್ರೆ ಸೇಮ್ ಪ್ರೆಷರ್ ಇರುತ್ತೆ ಇಲ್ಲಿ. ಸೊ ಪ್ರೆಷರ್ ಇರೋದ್ರಿಂದ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಇಲ್ಲಿ ಇಲ್ಲಿ ಡಿವೈಡ್ ಆಗಿ ಬರೋದಕ್ಕಿಂತ ಅದೇ ಪ್ರೆಷರ್ ಇಲ್ಲಿ ಬಂದಾಗ ಇಲ್ಲಿ ಡಿವೈಡ್ ಆದರೆ ಸೊ ಅವಾಗ ಏನಾಗುತ್ತೆ, ಈಕ್ವಲ್ ಆಗಿ ಲಾಸ್ಟ್ ಪಾಯಿಂಟ್ವರೆಗೂ ನೀರು ಚೆನ್ನಾಗಿ ಹೋಗುತ್ತೆ ಅನ್ನೋ ಇಂಟೆನ್ಷನ್ ಅಷ್ಟೇ. ಸರಲ್ಲ, ಮುಂಚೆ ಎಲ್ಲ 1 ಕಾಲ್ ಪೈಪಿಗೆ ಏನೋ ಒಂದು ಹೋಲ್ ಹಾಕ್ಬಿಟ್ಟು ಅದು ವಾಷರ್ ಹಾಕ್ಬಿಟ್ಟು ಪೈಪ್ ಮೇಲೆ ಎತ್ಕೊಳ್ಳೋರು. ಸೊ ಅದಕ್ಕೂ ಈಗ ಕ್ಯಾಪ್ ಹಾಕಿ ಮಾಡಿದ್ರಲ್ಲ, ಏನು ಡಿಫ್ರೆನ್ಸ್ ಇದೆ ಸರ್? ಅಂದರೆ ಏನು ಅಂತಂದರೆ, ಮುಂಚೆ ಎಲ್ಲ ಅಲ್ಲಿ ಹೋಲ್ ಹಾಕ್ಬಿಟ್ಟು ವಾಷರ್ ಹಾಕಿ ಟೇಕ್ ಆಫ್ ಅಂತ ಬರೋದು, ಆ ಕನೆಕ್ಟರ್ ಹಾಕ್ಬಿಟ್ಟು ಪೈಪ್ ಹಾಕ್ತಿದ್ರು. ಸೊ ಅದನ್ನು ಹಾಕೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ, ಸೊ ಮಣ್ಣೆಲ್ಲ ಬಿದ್ದಿರೋದು. ಸೊ ಆ ಮಣ್ಣಿನ ಪ್ರೆಷರಿಂದ ಅದು ಕನೆಕ್ಟರ್ಗಳು ಮುರ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇತ್ತು ಒಂದು. ಇನ್ನೊಂದು, ಇದು ಕನೆಕ್ಟರ್ ಸಮೇತ ಇದು ಬಿಚ್ಕೊಳ್ಳೋ ಚಾನ್ಸಸ್ ಇತ್ತು. ಸೊ ಕೆಲವೊಂದು ಟೈಮಲ್ಲಿ ಇದು ಈ ಥರ ಫೋಲ್ಡ್ ಆಗಿಬಿಟ್ಟು ಒಳಗಡೆನೆ ಸೊ ಪ್ರೆಸ್ ಆಗಿ ನೀರು ಆಚೆ ಬರ್ತಾ ಇರಲಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಗಳು ಫೇಸ್ ಆಗ್ತಾ ಇದ್ವು. ಇದನ್ನ ಫೇಸ್ ಮಾಡೋಕೆ ಏನು ಮಾಡಬೇಕು ಅಂತಂದರೆ ಇದನ್ನ ಭೂಮಿ ಅಗಿಬೇಕಿತ್ತು, ಅಗೆದುಬಿಟ್ಟು ಅದನ್ನು ರಿಪೇರ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಅದನ್ನ ರಿಪೇರ್ ಮಾಡಿ ಮತ್ತೆ ಹೊಸದಾಗಿ ರೀಯೂಸ್ ಮಾಡೋ ಥರ ಮಾಡಬೇಕಿತ್ತು. ಗಿಡಕ್ಕೆ ನೀರು ಹೋಗ್ತಾ ಇರಲಿಲ್ಲ. ಸೊ
ಸೊ ಅದಕ್ಕೇನಾದರೂ ಒಂದು ಟೆಕ್ನಾಲಜಿ ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಈ ಥರ ಒಂದು ಸಿಸ್ಟಮ್ ರೆಡಿ ಮಾಡಿದರು. ಈ ಸಿಸ್ಟಮ್ ಮಾಡೋದ್ರಿಂದ ಏನು ಅಂತಂದರೆ ನಾವು ಈಸಿಯಾಗಿ ಆಪ್ರೇಟ್ ಮಾಡ್ಕೋಬೋದು ಇದನ್ನು. ಇನ್ ಕೇಸ್ ಇದರೊಳಗಡೆ ಕಸ ಇತ್ತು, ನಾವು ಕಸ ತೆಗಿಬೇಕು ಅಂದರೆ ಇದನ್ನು ಏನಿಲ್ಲ ಸರ್, ಒಂದು ಸ್ವಲ್ಪ ಪ್ರೆಷರ್ ಹಾಕಿ ಕಿತ್ತುಬಿಟ್ರೆ ಆಯಿತು, ಇದರಲ್ಲಿ ಆಚೆ ಬಂದ್ಬಿಡುತ್ತೆ ಕಸ ಎಲ್ಲ, ಏನಿದ್ರು ಆಚೆ ಬಂದ್ಬಿಡುತ್ತೆ. ಸೊ ಇದನ್ನು ಮತ್ತೆ ಆ್ಯಸ್ ಇಟ್ ಈಸ್ ಮತ್ತೆ ಹಂಗೆ ಸೇಮ್ ಸ್ವಲ್ಪ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿಬಿಟ್ರೆ ಸೊ ಇದು ಪರ್ಫೆಕ್ಟಾಗಿ ಕೂರುತ್ತೆ. ಇನ್ ಕೇಸ್ ಏನಾದರೂ ಇದು ಬಿಸಿಲಿಗೆ ಹಾಳಾಯಿತು ಅಂದರೆ ಇದನ್ನು ತೆಗೆದ್ಬಿಟ್ಟು ರೀಪ್ಲೇಸ್ ಮಾಡ್ಬೋದು, ಮೀನ್ಸ್ ಹೊಸ ತಂದ್ಬಿಟ್ಟು ಹಾಕ್ಬೋದು, ಮಾರ್ಕೆಟಲ್ಲಿ ಸಿಗ್ತದೆ. ಸೊ ತೊಗೊಂಬಂದು ಹಾಕಿದರೆ ಸೊ ಇದರದ್ದೇನು ಪ್ರಾಬ್ಲಮ್ಸ್ ಇರಲ್ಲ, ಅಂದರೆ ಇದರಿಂದ ಟೆನ್ಷನ್ ಇರಲ್ಲ ಸರ್. ಸೊ ನಾವು ರಿಸ್ಕ್ ತಗೊಳ್ಳೋದು ಕಡಿಮೆ ಆಗ್ತದೆ ಅಷ್ಟೇ. ಮುಂಚೆ ಎಲ್ಲ ಏನಂದ್ರೆ ಈಗ ಏನಾದ್ರೂ ತಲೆ ಇಂಚಲ್ಲಿ ವಾಷರ್ ಹೋಗಿ ಇಲ್ಲ ಪೈಪ್ ಬೆಂಡ್ ಆದ್ರೆ ಭೂಮಿ ಅಗಿಬೇಕಾಗಿರೋದು. ಸೊ ಈಗ ಏನಾದ್ರೆ ಮೇಲೆ ಹಾಕೋದ್ರಿಂದ ನಮಗೆ ಏನೇ ಪ್ರಾಬ್ಲಮ್ ಆದ್ರೆ ಮೇಲೆ ಗೊತ್ತಾಗುತ್ತೆ. ಹೌದು, ಅಂದ್ರೆ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಲೇಬರ್ಗಳು ಸಿಗಲ್ಲ. ಸೊ ಅವಾಗ ಏನಾಯ್ತು ಅಂತಂದ್ರೆ ನಮಗೆ ಲೇಬರ್ ಸಿಗ್ತಾ ಇರಲ್ಲ ಅಂದಾಗ ಇದನ್ನ ಅಗಿಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಇದಾದ್ರೆ ಈಸಿ ಮೇಂಟೆನೆನ್ಸ್ ಸರ್ ಅಷ್ಟೇ. ಸರ್ ನೆಕ್ಸ್ಟ್ ಬನ್ನಿ, ಇದು ಏನು ಅಂತಂದರೆ ಸೊ ಇದು 16 mm ಡ್ರಿಪ್ ವೈರ್ಗಳನ್ನ ಹಾಕಿರ್ತೇವೆ. ಉದ್ದೇಶ ಏನಂದ್ರೆ 12 6 ಗಿಡಕ್ಕೆ ಹೋಗುತ್ತೆ, ಆರು ಗಿಡದ ತನಕ ಹೋಗುತ್ತೆ. ಸೊ 6 ಗಿಡಕ್ಕೆ ಹೋಗಿ ಇದು ಎಂಡ್ ಮಾಡ್ತೇವೆ, ಅಲ್ಲಿಗೆ ಎಂಡ್ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ತೇವೆ ಸರ್. ಅದು ಅಂದ್ರೆ ಸರ್ ಪ್ರತಿಯೊಂದು ಗಿಡಕ್ಕೆ ಏನು ಅಂತಂದ್ರೆ ಸೊ ನಾವು ಪ್ರಿಫರ್ಡ್ ಮಾಡೋದು ಅಂತಂದ್ರೆ ಅಡ್ಜಸ್ಟೇಬಲ್ ಮೈಕ್ರೋ ಡ್ರಿಪ್ಪರ್ ಅಂತ ಹೇಳ್ಬಿಟ್ಟು. ಇದು ಹೊಸದಾಗಿ ಬಂದಿರತಕ್ಕಂಥ ಮಾರ್ಕೆಟಿಗೆ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು. ಇದು ಏನಂತ ಸರ್? ಅದು ಸರ್ ಇದಕ್ಕೆ ಏನಂತಾರೆ ಅಂತಂದ್ರೆ ಮೈಕ್ರೋ ಅಡ್ಜಸ್ಟೇಬಲ್ ಡ್ರಿಪ್ಪರ್ ಅಂತ ಕರೀತಾರೆ. ಸೊ ಇದರದು ರೀಸೆಂಟ್ ಬಂದಿರೋದು, ಇದರಿಂದ ಯೂಸಸ್ ಏನಪ್ಪ ಅಂತಂದ್ರೆ ಸೊ ಇದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು. ಅಂದ್ರೆ ಇದು ಥ್ರೆಡೆಡ್ ಇರುತ್ತೆ. ಸೊ ಇದು ಥ್ರೆಡೆಡ್ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಕಸ ಬಂದ್ಬಿಟ್ಟು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇಲ್ಲಿ ಕಾಣುತ್ತಿದೆಯಾ ಸರ್ ಇದು? ಸೊ ಇಲ್ಲಿ ಮಿಡಲ್ ಅಲ್ಲಿ 2.5 mm ಹೋಲ್ ಇದೆ. ಸೊ ನೀವೇನು ಮೈಕ್ರೋ ಟ್ಯೂಬ್ ಹಾಕ್ತಿರಲ್ಲ, ಸೇಮ್ ಹೋಲ್ ಇರುತ್ತೆ, ಅದು ಸುತ್ತ ಬಂದ್ಬಿಟ್ಟು ಶಿಲ್ಟು ಸ್ಟೋರೇಜ್ ಆಗುತ್ತೆ. ಸೊ ಇದರಲ್ಲಿ ಇಲ್ಲಿ ಪಾಯಿಂಟ್ ಇದೆಯಲ್ಲ, ಈ ಸುತ್ತ ಪಾಯಿಂಟ್ ಇದೆಯಲ್ಲ, ಸೊ ಇದು ಸ್ಪ್ರಿಂಕ್ಲಿಂಗ್ ಆಗುತ್ತೆ. ಇದರಲ್ಲಿ ಸ್ಪ್ರಿಂಕ್ಲಿಂಗ್ ತರ ಆಗುತ್ತೆ. ಸೊ ಇದೇನಾಗುತ್ತೆ, ಇದನ್ನ ಏನು ಅಂತಂದ್ರೆ ಈ ತರ ಹಿಂಗ್ ಫುಲ್ ಮತ್ತೆ ರೀಕ್ಯಾಪ್ ಹಾಕ್ಬಹುದು. ಇದನ್ನ ಹಾಕ್ಬಿಟ್ರೆ ಇದು ಮುಗೀತು ಇಷ್ಟೇ, ಇದು ಬೇರೆ ಏನಿರಲ್ಲ. ಸರ್ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಅಂದ್ರೆ ಹೆಸರಲ್ಲೇ ಇದೆ ಅಡ್ಜಸ್ಟೇಬಲ್ ಡ್ರಿಪ್ಪರ್ ಅಂತ ಹೇಳ್ಬಿಟ್ಟು. ಸೊ ಏನು ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಫುಲ್ ಪ್ರೆಷರ್ ಆಗಿ ನೀರು ಹೊಡೆಯುತ್ತೆ. ಕಾಣ್ತಾರ ಸರ್ ನಿಮಗೆ, ನೋಡಿ ಇದೆಯಾ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಸರ್. ಇದು ಅಲ್ಲಿ ನೀವು ಫಿಕ್ಸ್ ಮಾಡ್ತೀರಾ ಸರ್? ಇಲ್ಲಿ ಪಾಯಿಂಟ್ ಇದೆಯಲ್ಲ, ಸೊ ಈ ಪಾಯಿಂಟ್ ಫಿಕ್ಸ್ ಮಾಡ್ತೇವೆ. ಇಲ್ಲಿ ಕಾಣ್ತಿದ್ಯಲ್ಲ ಸರ್, ಇಲ್ಲಿ ಈ ಪಾಯಿಂಟ್ ಫಿಟ್ ಮಾಡ್ತೇವೆ ಈ ತರ. ಸೊ ಈ ಈ ಸರೌಂಡಿಂಗ್ಸ್ ಒಂದು ಸರ್ಕಲ್ ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಳತ್ತೆ, ಇದು ಒಂದು ಬೌಂಡ್ರಿ ಕ್ರಿಯೇಟ್ ಮಾಡುತ್ತೆ. ಸೊ ಮೈಕ್ರೋ ಟ್ಯೂಬ್ ಹಾಕಿದ್ರೆ ಸೊ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಪ್ರೆಷರ್ ಆಗಿ ನೀರು ಹೊಡೆಯುತ್ತೆ. ಈ ಪ್ಲಾಂಟಿಗ್ ನೀರು ಹೋಗೋರಲ್ಲ, ನೀರು ಸರಿಯಾಗಿ ಹೋಗ್ತಾ ಇರಲ್ಲ. ಸೊ ಇಲ್ಲಿಂದ ಅಲ್ಲಿವರೆಗೂ ಹೋದ್ರೆ ವೇಸ್ಟ್, ಅದು ನೀರು ವೇಸ್ಟು. ಸೊ ಇದೇ ಮಾಡುತ್ತೆ, ಒಂದು ಸರ್ಕಲ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲೇ ನೆನೆಯುತ್ತೆ. ಮೈಕ್ರೋ ಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ ಫುಲ್ ಪ್ರೆಷರ್ ಹೊಡೆಯುತ್ತೆ, ಎಂಡಿಂಗಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ತೊಟ್ಕೋತ್ತೆ. ಮೀನ್ಸ್ ಇಲ್ಲಿ 1 ಚಮ್ ನೀರು ಬಂದರೆ ಅಲ್ಲಿ 1/2 ಚಮ್ ನೀರು ಬರ್ತದೆ, ಹೌದ್ರಾ? ಸೊ ಈ ಥರ ಪ್ರಾಬ್ಲಮ್ಗಳು ಸುಮಾರು ಕಸ್ಟಮರ್ ಹತ್ರ ನಾವು ಕೇಳಿದ್ದೀವಿ. ಇದು ಹೆಸರಲ್ಲೇ ಇರೋದ್ರಿಂದ ಅಡ್ಜಸ್ಟೇಬಲ್ ಡ್ರಿಪ್ಪರ್ ಅಂತ. ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಫುಲ್ಲು ಕಂಟ್ರೋಲ್ ಇದೆ, ಇದರಲ್ಲಿ ಪೈಪಲ್ಲಿ ನೀರು ಬರ್ತಾ ಇದೆ, ಇದರಲ್ಲಿ ಕ್ಯಾಪಲ್ಲಿ ನೀರು ಬರ್ತಾ ಇಲ್ಲ. ಇದನ್ನು ಸ್ವಲ್ಪ ಹಿಂಗೆ ಥ್ರೆಡ್ ಫ್ರೀ ಮಾಡಿದಾಗ ನೀರು ಬಂತು, ಇನ್ನೂ ಸ್ವಲ್ಪ ಫ್ರೀ ಮಾಡಿದಾಗ ಜಾಸ್ತಿ ನೀರು ಬಂತು. ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು, ಪ್ರತಿಯೊಂದು ಗಿಡದಲ್ಲೂ ಕೂಡ ಈ ಥರ ಅಡ್ಜಸ್ಟ್ ಮಾಡೋಕು. ಕೆಲವೊಂದು ಪಾಯಿಂಟಲ್ಲಿ ನೀರು ಬರ್ತಾ ಇರಲ್ಲ ಅಂದರೆ ಹೋಲ್ ಬ್ಲಾಕ್ ಆಗಿರುತ್ತೆ, ಇದನ್ನು ರೀಪ್ಲೇಸ್ ಮಾಡಬೇಕು ಅಷ್ಟೇ. ಈ ಥರ ಫುಲ್ ಫ್ರೀ ಮಾಡಿದಾಗ ಪ್ರೆಷರ್ ಚೆನ್ನಾಗಿರುತ್ತೆ, ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಪ್ರತಿಯೊಂದು ನೋಡ್ರಿ, ಅಲ್ಲೆಲ್ಲ ನೀರು ಬರ್ತಾ ಇಲ್ಲ, ಅವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಕೊನೆಯ ಗಿಡದಲ್ಲಿ ನೀರು ಬರ್ತಾ ಇದೆ, ಈ ಥರ ಅಂದರೆ ಫ್ರೀ ಮಾಡಬೇಕು ಪ್ರತಿಯೊಂದನ್ನು. ಸರ್ ಈಗ ಯಾರಾದರೂ ಡ್ರಿಪ್ ಇರಿಗೇಷನ್ ಮಾಡಿಸ್ಬೇಕಂದ್ರೆ ಇದೊಂದೇ ಥರನ ಬೇರೆ ಬೇರೆ ಯಾವ ರೀತಿ ಮಾಡ್ತೀರಾ? ಅಂದರೆ ಸರ್ ವೆರೈಟಿ ಥರ ಡ್ರಿಪ್ ಇರಿಗೇಷನ್ಸ್ಗಳಿದೆ ನಮ್ಮಲ್ಲಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮಗೆ ಯಾವುದು ಓಕೆ ಅನಿಸುತ್ತೋ ಸೊ ಆ ಥರದ್ದು ನಾವು ಮಾಡ್ಕೊಡ್ತೀವಿ. ಸೊ ಸಜೆಷನ್ ಮಾಡ್ತೀವಿ. ಸೊ ನಾವೇನು ಅಂತಂದರೆ A to Z ನಮ್ಮದೇ ಇರುತ್ತೆ ವರ್ಕಲ್ಲಿ, ಅಂದರೆ ಸ್ಟಾರ್ಟಿಂಗ್ ನಮ್ಮದು JCP ವರ್ಕಿಂದ ಹಿಡಿದು ಎಂಡಿಂಗ್ವರೆಗೂ ನಮ್ಮದೇ ಮೆಟೀರಿಯಲ್ ಎಲ್ಲ ತೊಗೊಂಡು ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿ ಫೈನಲ್ ಮಾಡಿ ನಿಮಗೆ ನೀರು ಆಚೆ ತೋರಿಸ್ಕೊಟ್ಟೆ ಹೋಗ್ತೇವೆ. ಬರೀ ಡ್ರಿಪ್ ಮಾತ್ರ ಮಾಡ್ಕೊಡಿ ಅಂದ್ರೆ ಅದನ್ನು ಮಾಡ್ಕೊಡ್ತೇವೆ. ಡ್ರಿಪ್ ಮಾತ್ರನೇ ಇರುತ್ತೆ, ಬರೀ ಪ್ಲಾಂಟೇಶನ್ ಮಾತ್ರ ನಮಗೆ ಬೇಕು ಅದನ್ನು ಬರೀ ಪ್ಲಾಂಟೇಶನ್ ಮಾತ್ರ ಮಾಡ್ಕೊಡ್ತೇವೆ. ಇಲ್ಲ ನಮಗೆ ಡ್ರಿಪ್ ಮಾತ್ರ ಮಾಡ್ಕೊಡಿ, ನಮಗೆ ಪ್ಲಾಂಟೇಶನ್ ಆಲ್ರೆಡಿ ಆಗಿದೆ ಅಂದ್ರೆ ಬರೀ ಡ್ರಿಪ್ ಮಾತ್ರ ಬಂದ್ಬಿಟ್ಟು ನಾವು ಮಾಡ್ಕೊಡ್ತೇವೆ. ಪ್ಯೂರ್ ಖಾಲಿ ಜಮೀನ್ ಲ್ಯಾಂಡ್ ನಮಗೆ ಕೊಟ್ಟರೆ ಸಾಕು, ನಾವು A to Z ವರ್ಕ್ ಮಾಡ್ಕೊಡ್ತೀವಿ. ಅದರಲ್ಲಿ ಡ್ರಿಪ್ ಇಂದ ಇರಿಗೇಷನ್
ಇರಿಗೇಷನ್ ಇಂದ ಬಂತು ಗಿಡ ಹಾಕಿದ್ದು ಬಂತು ಪ್ರತಿಯೊಂದನ್ನು ಸಹ ಮಾಡ್ಬಿಟ್ಟು ನೀರು ಆಚೆ ತರಿಸಿ ಯಾವ ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರು ಹೋಗುತ್ತೆ ಪ್ಲಾನ್ ಅಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿರ್ತೀನೋ ಅದೇ ತರ ಎಕ್ಸಿಕ್ಯೂಷನ್ ಅನ್ನು ಮಾಡಿ ತೋರಿಸ್ತೇನೆ ಸರ್. ಈಗ ನೀವು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಎಷ್ಟು ಲೈಫ್ ಬರುತ್ತೆ ಸರ್, ಇದು ಎಷ್ಟು ದಿನ ಯೂಸ್ ಮಾಡಬಹುದು ಸರ್? ಫಿನೋಲೆಕ್ಸ್ ಮೆಟೀರಿಯಲ್ಲು ಪ್ಲಸ್ ಫಿಟ್ಟಿಂಗ್ಸ್ ಎಲ್ಲ ಫಿನೋಲೆಕ್ಸ್ ಹಾಕಿರ್ತಕ್ಕಂಥದ್ದು. ಗೇಟ್ ವಾಲ್ಗಳು ಕೃಷಿಕ ಹಾಕಿರೋದ್ರಿಂದ ಮಿನಿಮಮ್ ಅಂದ್ರೆ 30 ವರ್ಷ ಬರುತ್ತೆ ಸರ್. ಹೌದು, ಮಿನಿಮಮ್ ಅಂದ್ರೆ 30 ವರ್ಷ ಬರುತ್ತೆ. ಕೆಲವೊಂದು ಮೈನರ್ ವರ್ಕ್ಗಳಿರ್ತದೆ, ಅಂದರೆ ಇದು ಕ್ಯಾಪ್ ಥ್ರೆಡೆಡ್ ಹೋದಾಗ ಅದೊಂದು ರೀಪ್ಲೇಸ್ಗಳಿರುತ್ತೆ. ಸೊ ಭೂಮಿ ಅಗದು ಮಾಡೋಂಥ ಕೆಲಸಗಳು ಯಾವುದೂ ಇರಲ್ಲ. ಸೊ ಸಣ್ಣ ಪುಟ್ಟ ಕೆಲಸಗಳು ಮೇಲ್ಗಡೆ ಇರ್ತದೆ ಸರ್, ಅದನ್ನು ರೀಪ್ಲೇಸ್ ಮಾಡ್ಕೋಬೇಕು. ಸೊ ನೀವೀಗ ಇದೇ ರೀತಿ ಟ್ರಂಚ್ ಹೊಡೆದ ಗಿಡ ಇಕ್ಕೋಕೆ ಇಷ್ಟಪಡ್ತೀರೋ ಅಥವಾ ಗುಂಡಿ ತೆಗೆದ ಗಿಡ ಇಕ್ಕೋಕೆ ಇಷ್ಟಪಡ್ತೀರಿ, ಯಾವುದು ಬೆಸ್ಟ್ ಅಂತ ಸರ್? ಅಂದರೆ ಹಂಗೆ ಗುಂಡಿ ತೆಗೆದ್ಬಿಟ್ಟು ಅರ್ಧಾಡಿ ಗುಂಡಿ ತೆಗೆದು ಅಂದರೆ ಪಾಕೆಟ್ ಸೈಜ್ ಏನಿರುತ್ತೋ ಆ ಸೈಜಿಗೆ ತಕ್ಕಂತೆ ನಾವು ಗಿಡ ಇಡೋದ್ರಿಂದ ಬೆನಿಫಿಟ್ ಜಾಸ್ತಿ ಇದೆ. ಸೊ ಇದನ್ನು ಮಾಡೋದ್ರಿಂದ ಸೊ ನೀರು ನಿಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ. ಸೊ ಮಳೆ ಜಾಸ್ತಿ ಬಂದು ನೀರು ನಿಂತಾಗ ಸೊ ಗಿಡ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಡಿಕೆಗೆ ನೀರು ಜಾಸ್ತಿ ಬೇಕಾಗಲ್ಲ. ಸೊ ಆದ್ರಿಂದ ಬೇಗ ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು, ಈ ಪ್ಲಾನ್ಗೆ ಜಾಸ್ತಿ ನೀರು ಬೇಕು. ಸೊ ಅಲ್ಲಿ ನೀರು ಬಿಟ್ಟಾಗ ಇಲ್ಲಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲಿ ನೀರು ಬಿಟ್ಟಾಗ ಅಲ್ಲಿಗೆ ಹೋಗೋ ನೀರು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಈ ಪ್ಲಾನು ವರ್ತ್ ಅನ್ಸಲ್ಲ, ಇನ್ವೆಸ್ಟ್ಮೆಂಟ್ ವೇಸ್ಟ್ ಆಗುತ್ತೆ. ಸೊ ಪ್ಲೈನ್ ಲ್ಯಾಂಡಲ್ಲಿ ಅಂದರೆ ಖಾಲಿ ಜಾಗದಲ್ಲಿ ಡೈರೆಕ್ಟಾಗೆ ಮಾರ್ಕ್ ಮಾಡಿಬಿಟ್ಟು ಸೊ ಗಿಡಗಳನ್ನು ನಾಟಿ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಯಾವುದಾಯ ಮಾಡಿದ್ರೆ ಒಳ್ಳೆಯದಂತ ನಿಮ್ಮ ಅಭಿಪ್ರಾಯ ಸರ್? 8x8 ಮಾಡಿದರೆ ಗಿಡ ಜಾಸ್ತಿ ಕೂರುತ್ತೆ. ಸೊ ಅದು ಮಾಡಿದರೆ ಬೆನಿಫಿಟ್ ಚೆನ್ನಾಗಿರುತ್ತೆ. 9x9 ಮಾಡೋದ್ರಿಂದ ಬಿಸಿಲು ಜಾಸ್ತಿ ಬೀಳುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಈಲ್ಡ್ ಕಡಿಮೆ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ನಾವು ತಂತಿ ಯೂಸ್ ಮಾಡ್ತೇವೆ. ಸೊ ತಂತಿ ಯೂಸ್ ಮಾಡೋದ್ರಿಂದ ಟೈಟಾಗಿ ನಾವು ಎಳೆಯೋದ್ರಿಂದ ಲೈನ್ ಕರೆಕ್ಟಾಗಿ ಬರುತ್ತೆ, ಅಂದರೆ ಎಕ್ಸಾಕ್ಟು ನೀವು ಈ ಕಡೆ ಲೈನ್ ನೋಡ್ಬೋದು, ಒಂದೇ ಲೈನಲ್ಲಿ ಗಿಡ ಕೂರುತ್ತೆ, ಆಚೆ ಈಚೆ ಯಾವುದು ಕೂಡ ಇರಲ್ಲ. ಸರ್ ಅಂದ್ರೆ ಏನು ಅಂದ್ರೆ ನಾವು ಮೂಲೆ ಮಟ್ಟಕ್ಕೆ ಮಾಡ್ತೇವೆ. ಮೂಲೆ ಮಟ್ಟ ಅಂದ್ರೆ ಎಕ್ಸಾಕ್ಟ್ 90 ಡಿಗ್ರಿಗೆ ಮಾಡ್ತೇವೆ ಹೊರತು. ಸೊ ಒಂದು 120 ಡಿಗ್ರಿಗೆ ಕ್ರಾಸ್ ಮಾಡೋದು, ಇಲ್ಲ 180 ಡಿಗ್ರಿ, ಅಲ್ಲ 160 ಡಿಗ್ರಿ ಇರುತ್ತೆ. ಸೊ ಈ ತರ ಹೊಲದ ಲೆವೆಲ್ಗಳನ್ನ ನಾವು ನೋಡ್ಕೊಳಲ್ಲ. ಸೊ ನಾವು ಒಂದು 90 ಡಿಗ್ರಿಗೆ ಒಂದು ಸ್ಕ್ವೇರ್ ಬಾಕ್ಸ್ ನಾವು ಕ್ರಿಯೇಟ್ ಮಾಡಿ ಇನ್ನ ಉಳಿದಿರ್ತಕ್ಕಂಥ ಗಿಡಗಳನ್ನ ಎಲ್ಲೆಲ್ಲಿಗೆ ಡೆಡ್ ಎಂಡ್ ಪಾಯಿಂಟ್ ಬರ್ತದೋ ಸೊ ಅಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಹೋಗ್ತೀವಿ, ಅಂದ್ರೆ ಲಾಸ್ಟ್ ಪಾಯಿಂಟ್ಗಳನ್ನು. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ನಿಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏ ಮಸ್ತ್ ಉಲ್ಟಾ ತಿರು ತಿರು ಸರಿ.